ನೋಯ್ ಪಡಕ್ ಹೋಗಿರೋದು ನಾನು. ಆಮೇಲೆ ಕೆಲವು ಈಗ ಪ್ರದರ್ಶಕರ ಹತ್ರ ಮಾತಾಡಿದಾಗ ಫಸ್ಟ್ ವೀಕ್ ನಿರ್ಮಾಪಕರು ನಮ್ಗೆ ಬಾಡಿಗೆ ಕೊಟ್ರು, ಸೆಕೆಂಡ್ ವೀಕ್ ಬಂದವರು ಯಶ್ವಿಗೆ ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ತೆಗಿತೀವಿ ಅಂದ್ರೆ ಹೂ ತಗೊಳ್ಳಿ ಅಂತಿದ್ದಾರೆ, ಬಟ್ ಥಿಯೇಟರ್ ಅವ್ರು ಸಮಸ್ಯೆ ಮಾಡ್ತಿದ್ದಾರೆ ಅಂತ ಪ್ರದರ್ಶಕರ ಮೇಲೆ ಇದು ಮಾಡ್ತಿದ್ದಾರೆ. ನಾನು ನಿಮ್ಮ ಮೂಲಕ ಹೇಳ್ತಿದ್ದೀನಿ ಹೊರತು ನಾನು ಯಾವ್ದು ನಾನು ಪರ್ಸೆಂಟೇಜ್ ಇದಕ್ಕೆ ನಾನು ಮಾತಾಡಿಲ್ಲ. ಫಸ್ಟ್ ವೀಕ್ ಏನ್ ಬಾಡಿಗೆ ಕೊಟ್ಟಿದ್ದೀನೋ ಸೆಕೆಂಡ್ ವೀಕ್ ಥರ್ಡ್ ವೀಕ್ ರನ್ ಆದ್ರೂ ಕೂಡ ಅದೇ ಬಾಡಿಗೆ ಕೊಡ್ತೀನಿ, ಫೋರ್ತ್ ವೀಕ್ ಹೋದ್ರೆ ಅದೇ ಬಾಡಿಗೆ ಕೊಡ್ತೀನಿ ನಾನು. ಸರ್ ಈಗ ಫೈನಲ್ ಆಗಿ ಸರ್ ಜೇಮ್ಸ್ ಎರಡನೇ ವಾರ 386 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿತ್ತು ಸರ್ ಫಸ್ಟ್ ವೀಕು, ಎರಡನೇ ವಾರ ಎಷ್ಟು ಚಿತ್ರಮಂದಿರಗಳಲ್ಲಿ ಕಂಟಿನ್ಯೂ ಆಗುತ್ತೆ ಸರ್? 270 ಆಗುತ್ತೆ ಸರ್. ಇನ್ನೊಂದು ಪ್ರಮುಖವಾಗಿ ನೀವೇ ಮೊದಲನೇ ವಾರ ಮಾತ್ರ ಅಂದ್ರೆ ಸಹಜವಾಗಿ ಅಭಿಮಾನಿಗಳು ಹೆಚ್ಚಿರೋದ್ರಿಂದ ಎಲ್ಲ ಕಡೆ ಒಂದು ವಾರ ಒಳ್ಳೆ, ಎರಡನೇ ವಾರಕ್ಕೆ ಕೆಲವು ಥಿಯೇಟರ್ ಅಲ್ಲಿ ಸಹಜವಾಗಿ ಎರಡು ಕಡೆ ಎರಡು ಕಡೆ ತಡೆಯೋ ಬಗ್ಗೆ ನಿಮ್ಮ ಹತ್ರ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ, ಅದು ಎಷ್ಟು ಒಂದು 100 ಚಿತ್ರಮಂದಿರಗಳು ಮಾತುಕತೆ ಆಗಿತ್ತು, ಯಾಕಂದ್ರೆ ಅದು ವೇರಿಯೇಷನ್ ಆದಾಗ ಕ್ಲಾರಿಟಿ ಸಿಗುತ್ತೆ. ಅಲ್ಲ ಈಗ ಹೌಸ್ಫುಲ್ ಇರೋ ಕಡೆಗೆ ಎರಡೆರಡು ಥಿಯೇಟರ್ ನಾನು ತೆಗಿತಿಲ್ಲ, ಕಂಟಿನ್ಯೂ ಮಾಡ್ತಿದ್ದೀವಿ. ಈಗ ಮ್ಯಾಕ್ಸಿಮಮ್ ಎದಕ್ಕಂತಂದ್ರೆ ಒಂದು ಊರಲ್ಲಿ ಮಾಮೂಲಾಗಿ ಒಂದ್ ದಿನ ಎರಡು ದಿನ ಮಾತ್ರ ಡಬಲ್ ಥಿಯೇಟರ್ ಹಾಕ್ತಾರೆ, ಬಟ್ ಈ ಪಿಕ್ಚರ್ ನ 8 ದಿನ ಡಬಲ್ ಥಿಯೇಟರ್ ಮಾಡಿದೀವಿ. ಈಗ ಅಲ್ಲೆಲ್ಲ ಸಿಂಗಲ್ ಥಿಯೇಟರ್ ಮಾತ್ರ ಫಸ್ಟೇ ಹೇಳಿದ್ರು ನನಗೆ ಸರ್ ಒಂದು ವಾರ ಆಗ್ತಿದೆ ಅಲ್ಲಿ ಮೂರು ಥಿಯೇಟರು ಎರಡೆರಡು ವಾರ ಮೂರು ವಾರ ತಡೆಯಲ್ಲ ಆ ಏರಿಯಾದಲ್ಲಿ. ಹಂಗಾಗಿ ಈಗ ಪ್ರಸನ್ನ ಕಂಟಿನ್ಯೂ ಮಾಡಲು ಸಂತೋಷ, ನಾನು ನಾನು ಕಂಟಿನ್ಯೂ ಮಾಡೋಕ್ಕೂ ರೆಡಿ ಇದ್ದೀನಿ. ನಾನು ಮೇನ್ ಅಂದ್ರೆ ವೀರೇಶ್ ಕಂಟಿನ್ಯೂ ಇರುತ್ತೆ, ಎರಡು ಥಿಯೇಟರ್ ಮಲ್ಟಿಪ್ಲೆಕ್ಸ್ ಹಾಕಿದ್ರು. ಈಗ ಒಂದ್ ಥಿಯೇಟರ್ ತೆಗೆದ್ರೆ ಇನ್ನೊಂದ್ ಥಿಯೇಟರ್ ನಾನು ಹಾಕಿದ್ರೆ ಅದು ಕಂಟಿನ್ಯೂ ಆಗ್ತಾ ಇದ್ರು, ಮಲ್ಟಿಪ್ಲೆಕ್ಸ್ ಕಂಟಿನ್ಯೂ ಅಲ್ಲ ಸರ್. ಮಲ್ಟಿಪ್ಲೆಕ್ಸ್ ಅಲ್ಲಿ ಐದು ಸ್ಕ್ರೀನ್ ಹಾಕಿದ್ರು, ಐದು ಸ್ಕ್ರೀನ್ ನಡೀತಾ ಇದೆ.